ತುಂಬ ದೊಡ್ಡ ಅನಾಹುತ ಕಾಣಿಸ್ತಾ ಇದೆ ಇವತ್ತು. ಇದಕ್ಕಿಂತ ಸಿನಿಮಾಗಳು ಇನ್ನೇನು ಕೊಡಬೇಕ್ರಿ? ನನ್ನ ಎದೆ ತಟ್ಕೊಂಡು ಹೇಳ್ತೀನಿ, ಡೇರ್ ಡೆವಿಲ್ ಮುಸ್ತಫಾ ಸಿನಿಮಾನ ನೀವುಗಳೆಲ್ಲ ನೋಡಿ, ಸಿನಿಮಾ ಬಗ್ಗೆ ಚಕಾರ ಇದ್ದರೆ ಮಾತಾಡಿ, ನಾನು ಆನ್ಸರ್ ಮಾಡ್ತೀನಿ. ನನ್ನ ಇನ್ಬಾಕ್ಸಲ್ಲಿ ನನ್ನ ಕಮೆಂಟ್ ಬಾಕ್ಸಲ್ಲಿ ಹಾಕಿ, ಕನ್ನಡ ಪಿಕ್ಚರ್ ಕಮೆಂಟ್ ಬಾಕ್ಸಲ್ಲಿ ಹಾಕಿ ಅಥವಾ ನನ್ನ ಪೋಸ್ಟ್ ಹಾಕಿ, ಡೈರೆಕ್ಟಾಗಿ ಉಗಿರಿ ಸಿನಿಮಾ ಚೆನ್ನಾಗಿಲ್ಲ ಅಂತಂದರೆ. ಇದಕ್ಕಿಂತ ಸಿನಿಮಾ ಇನ್ನೇನ್ರಿ ಕೊಡ್ತಾರೆ? ನಿಜವಾಗ್ಲೂ ನನಗೆ ತುಂಬ ಸಂಕಟ ಆಯಿತು. ಕ್ಲೈಮ್ಯಾಕ್ಸು, ಈ ಸಿನಿಮಾದ ಕ್ಲೈಮ್ಯಾಕ್ಸ್ ನೋಡಿದಾಗಂತೂ ಕಣ್ಣು ತುಂಬ್ಕೊಂಬಿಡ್ತು. ಅಂದರೆ ಇನ್ನು ಎಂಥ ಸಿನಿಮಾ ಕೊಡಬೇಕ್ರಿ? ಜನ ಯಾಕ್ರಿ ಬರ್ತಾ ಇಲ್ಲ? ಈ ಸಿನಿಮಾದಲ್ಲಿ ಏನು ಕಡಿಮೆ ಇದೆ? ಅಣ್ಣವ್ರು ಬರ್ತಾರೆ, ಆ ಅಣ್ಣವ್ರದ್ದೊಂದು ಇದು ಬರುತ್ತೆ, ಮೈಸೂರು ರಾಜ್ಯದ ದೊರೆ ಅಂತ ಆ ಒಂದು ಸೀಕ್ವೆನ್ಸು ಎಷ್ಟು ಎಕ್ಸೈಟ್ ಮಾಡುತ್ತೆ ಗೊತ್ತಾ? ಕ್ಲೈಮ್ಯಾಕ್ಸ್ ನೀವು ನೋಡ್ಬೇಕು, ಈ ಸಿನಿಮಾದು ಇಂಟರ್ವಲ್ ಪಾಯಿಂಟಲ್ಲಿ ಎದೆ ಜಲ್ ಅಂದ್ಬಿಡುತ್ತೆ. ಈ ಕತೆ ನೀವು ಓದಿದಿರೋ ಇಲ್ವೋ ಗೊತ್ತಿಲ್ಲ, ಓದದೇ ಇರೋರು ಅಥವಾ ಓದಿರೋರು ಎಲ್ಲರೂ ಕೂಡ ಈ ಸಿನಿಮಾ ನೋಡಲೇಬೇಕು. ಈ ಸಿನಿಮಾ ನೋಡಿ, ಈ ಸಿನಿಮಾದೊಳಗೆ ನಾನು ಏನಕ್ಕೆ ಈ ಪರ್ಟಿಕ್ಯುಲರ್ ಈ ಸಿನಿಮಾಗೆ ಯಾಕೆ ಹಿಂಗೆ ಮಾತಾಡ್ತಾ ಇದ್ದೀನಿ ಅಂತಂತ ಅಲ್ಲ, ಸಾಕಷ್ಟು ಸಿನಿಮಾಗಳು ಈ ವರ್ಷ ಬಂದಿದೆ. ಪ್ರತಿ ಸಿನಿಮಾ ಬಂದಾಗಲೂ ಒಂದು ಹೋಪ್ ಇರುತ್ತೆ, ಈ ಸಿನಿಮಾ ಚೆನ್ನಾಗಿ ಆಗ್ಬೋದು, ಇಂಡಸ್ಟ್ರಿಗೇನೋ ಒಂದು ಹೊಸ ಇದು ಅಲೆ ಬರ್ಬೋದು, ಇದೇನೋ ಕನ್ವರ್ಟ್ ಆಗ್ಬೋದು ಅಂತ. ಬಟ್ ಏನೂ ಆಗ್ತಾಯಿಲ್ಲ, ಪ್ರತಿ ಸಲ ಹಿಂಗೆ ಬರುತ್ತೆ ಹಿಂಗೆ ಹೋಗುತ್ತೆ.